ಏಪ್ರಿಲ್ 14 ಇವತ್ತಿನ ದಿನ ಕೆಲವರ ಸ್ಟೇಟಸ್ ಗಳಲ್ಲಿ ಮಹಾನ್ ನಾಯಕ ಅನ್ನು ಕಂಡು ಬರ್ತಾನೆ ಈ ಮಹಾನ್ ನಾಯಕ ಇಡಿ ಜಗತ್ತಿಗೆ ನಮ್ಮ ದೇಶವನ್ನ ಮಾದರಿ ದೇಶವನ್ನಾಗಿ ಪರಿಚಯಿಸಿ ಕೊಟ್ಟಂತ ಸಂವಿಧಾನ ಶಿಲ್ಪಿ ಭಾರತ ರತ್ನ ಮಹಾ ಮೇಧಾವಿ ಮಹಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೀ ನಾಯಕರಲ್ಲ ಅವರು ಮಹಾನ್ ನಾಯಕರು ಬರೀ ಕುರ್ಚಿ ಆಸೆಗೆ ಅಧಿಕಾರದ ಆಸೆಗೆ ಪೊಲಿಟಿಷಿಯನ್ ರಾಜಕಾರಣಿ ಅನಿಸ್ಕೊಂಡವರು ಇವರಲ್ಲ ದೇಶದ ಸಮಸ್ಯೆನ ಪರಿಹರಿಸಬೇಕು ಅನ್ನೋ ಜವಾಬ್ದಾರಿಯನ್ನ ಹೊತ್ತಂತ ದೇಶದ ಭವಿಷ್ಯದ ಬಗ್ಗೆ ಚಿಂತಿಸಿದ ಮಹಾನ್ ನಾಯಕ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ಬಗ್ಗೆ ಸಂಪೂರ್ಣ ಇತಿಹಾಸ ನಮಗೆ ಗೊತ್ತಿಲ್ಲದೆ ಇದ್ದರು ಕೆಲವೊಂದಿಷ್ಟು ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು ಕಟಗ ತಿಳ್ಕೊಂಡ್ರು ಪಟಿಕದಂಗ ತಿಳ್ಕೋಬೇಕು ಹೌದು ಇವತ್ತು ನಾವು ಈ ವಿಡಿಯೋದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ 10 ಇನ್ಫಾರ್ಮೇಷನ್ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಬನ್ನಿ नमस्ते खड़क भारतीय खड़क विचार कुटुंब के स्वागत नानु कार्तिक रायकर डॉक्टर बी आर अंबेडकर 1891 एप्रिल 14 रंदु मध्यप्रदेश माहो एंब मिलिट्री कैंप अल्ली जनिसिदरे इवर तंदे हेसरु रामजी ताई भीमाबाई हेंडति रमाबाई डॉक्टर बी आर अंबेडकर प्रीतियिंद बाबा साहेब अंत करीतारे निजवागलू इवरु नम्म देशद साहेबरे संस्कृत भाषे केवल ब्राह्मणरु मात्र कलिबेकु अंत डॉक्टर बी आर अंबेडकर अवरिगे संस्कृत भाषेयन्न बाल्यदल्लि कलिसल्ल आदरे निमगे गोत्तिरलि डॉक्टर बी आर अंबेडकरिगे 9 भाषेगळु बर्ता इत्तु हिंदी इंग्लिश संस्कृत पाली गुजराती मराठी जर्मन फ्रेंच पर्शियन ओट्टु 9 भाषेगळु बर्ता इत्तु नम्म बाबा साहेबरिगे नम्म डॉक्टर बी आर अंबेडकर अवरिगे डॉक्टर बी आर अंबेडकर अवरु हेळ्तारे नम्म जीवन सार्थकवागोदु नावेष्टु खुशी संतोष संतसदिंदिद्देवे एंबुदरिंदल्ल नम्मिंद एष्टु जन सुख शांति संतोष संतसदिंदिद्दारे एंबुदरिंद अंत हेळ्तारे डॉक्टर बी आर अंबेडकर अवरु इन्नोंदु मातन्न हेळ्तारे देवर दृष्टियल्लि एल्लरू समानरु एंबुदु नमगे बेकागिल्ल मनुष्यर दृष्टियल्लि एल्लरू समानरु एंबुदु नमगे बेकु इदर अर्थ डॉक्टर बी आर अंबेडकर अवरु एकते समानतेय विचारवन्न होंदिदवरु डॉक्टर बी आर अंबेडकर अवरु स्वतंत्र भारत मोदल कानून मंत्री सेवेना सल्लिसिदरु 1946 बेंगाल प्रांतदिंद संविधान रचना सभेगे आय्के 1947 करडु समितिय अध्यक्षरागि नेमकरादरु डॉक्टर बी आर अंबेडकर अवरन्न संविधान शिल्पि अंत करेयलागुत्ते निमगे गोत्तिरलि नम्म संविधानवन्न विश्वद अति दोड्ड लिखित संविधान अंत करेयलागुत्ते फादर आफ् आल बैंक्स बैंकुगळ तंदे अप्प पितामह अंत नम्म देशदल्लि आरबीआई करीतारे आरबीआई अंद्रे रिसर्व बैंक आफ् इंडिया ई रिसर्व बैंक आफ् इंडिया स्थापने आगिद्दु अंबेडकर अवरु न्यूयार्क न कोलंबिया यूनिवर्सिटी संशोधना विषयवागि बरेदंत एरडु पुस्तकगळ आधारद मेले एंबुदन्न मरिबेडि ನೆನಪಿರಲಿ ಆರ್ಬಿಐ ಸ್ಥಾಪನೆಯಾಗಿದ್ದು ರಚನೆಯಾಗಿದ್ದು ಅವರು ಬರೆದಂತ ಎರಡು ಸಂಶೋಧನಾತ್ಮಕ ಪುಸ್ತಕಗಳ ಆಧಾರದ ಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದ ತಕ್ಷಣ ಸೂಟು ಬೂಟು ಹಾಕೊಂಡು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಕೈ ಹೀಗೆ ಮಾಡಿರುವಂತ ಸ್ಟ್ಯಾಚು ನಮ್ಮ ಕಣ್ಣ ಮುಂದೆ ಬರುತ್ತೆ ಆದರೆ ನಿಮಗೆ ಗೊತ್ತಿರಲಿ ಬಾಲ್ಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನುಭವಿಸಿದಂತ ನೋವು ಸಮಸ್ಯೆ ಸಂಕಟ ಕಷ್ಟನ ನಾವು ಯಾರು ಅನುಭವಿಸಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಕಷ್ಟವನ್ನ ಆ ಸಂಘರ್ಷದ ಜೀವನದಿಂದ ಬೆಳೆದು ಬಂದಂತವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನುಭವಿಸಿದಂತ ಕಷ್ಟ ನೋವು ಒಂದೆರಡಲ್ಲ ಅವರಿಗೆ ಕೀಳ್ಜಾತಿಯವರು ಅಂತ ಹೇಳಿ ಶಾಲೆಯ ಕೋಣೆಯ ಮೂಲೆಯಲ್ಲಿ ಕೂರಿಸ್ತಾ ಇದ್ದರು ಆದರೂ ಕೂಡ ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನು ಕಲಿತು ಓದಿ ಓದಿ ಮುಂದೆ ಈ ದೇಶದ ಸಂವಿಧಾನವನ್ನೇ ಬರೆದು ನಮ್ಮ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರಿಗಾದಂತಹ ಅವಮಾನ ಅಪಮಾನ ಮುಂದೆ ಅವರು ಮಹಾನ್ ನಾಯಕನಾಗಿ ಬೆಳೆಯೋಕೆ ಸಾಧ್ಯ ಹೆಮ್ಮೆಯಿಂದ ಹೇಳೋಣ ನಾವು ಆ ಅಂಬೇಡ್ಕರ್ ಹುಟ್ಟಿದ ದೇಶದಲ್ಲಿ ಹುಟ್ಟಿದ್ದೀವಿ ಅಂತ ವಿಶ್ವದ ಪ್ರಮುಖ ಯೂನಿವರ್ಸಿಟಿಗಳಲ್ಲಿ ಒಂದಾದ ನ್ಯೂಯಾರ್ಕ್ ನ ಕೊಲಂಬಿಯಾ ಯೂನಿವರ್ಸಿಟಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಂಬರ್ 1 ಸ್ಕಾಲರ್ ಇನ್ ದಿ ವರ್ಲ್ಡ್ ಅನ್ನುವ ಹೆಗ್ಗಳಿಕೆಯನ್ನ ನೀಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದು ಬರಿ ಹೆಸರಲ್ಲ ಇದು ಬ್ರ್ಯಾಂಡ್ ರೀ ಇದು ನಮ್ಮ ದೇಶದ ಇಂಟೆಲಿಜೆಂಟ್ ಬ್ರ್ಯಾಂಡ್ डॉक्टर बाबा साहेब अंबेडकर आत्मकथे वेटिंग फॉर अ वीजा एनुव पुस्तक न्यूयॉर्क न कोलंबिया यूनिवर्सिटी विद्यार्थी टेक्स्ट बुक बळसुत्तारे डॉक्टर बी आर अंबेडकर जीवन चरित्रेयन्न ओद्तारे
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಬಿಎ ಪದವಿಯನ್ನ ವಿಶ್ವದ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದಂತಹ ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ವಿಷಯದಲ್ಲಿ ಎಂಎ ಪದವಿಯನ್ನ ನಂತರ ಪಿಎಚ್ಡಿಯನ್ನ ಮಾಡಿದ್ರು. ಅಲ್ಲಿಂದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಲ್ಎಸ್ಸಿ ಯಲ್ಲಿ ಡಿಎಸ್ಸಿ ಅಂದ್ರೆ ಡಾಕ್ಟರ್ ಆಫ್ ಸೈನ್ಸ್ ಎಂಎಸ್ಸಿ ಅಂದ್ರೆ ಮಾಸ್ಟರ್ ಆಫ್ ಸೈನ್ಸ್ ಅಲ್ಲಿ ಪದವಿಯನ್ನ ಮುಗಿಸ್ಕೊಂಡು ಗ್ರೇಸಿನ್ ನಲ್ಲಿ ಬ್ಯಾರಿಸ್ಟರ್ ಇನ್ ಲಾ ಪದವಿಯನ್ನ ಪಡೆದುಕೊಂಡ್ರು. ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ 1956 ಡಿಸೆಂಬರ್ 6 ಇಹಲೋಕವನ್ನು ತ್ಯಜಿಸ್ತಾರೆ. ಆದರೆ ಅವರ ತತ್ವಾದರ್ಶಗಳು ಅವರ ವಿಚಾರಗಳು ನಮ್ಮನ್ನು ಬಿಟ್ಟು ಹೋಗಿಲ್ಲ. 1990 ಭಾರತ ಸರ್ಕಾರ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡುತ್ತೆ. ಇಲ್ಲಿಗೆ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನದ 10 ವಿಷಯಗಳನ್ನು ನಾವು ತಿಳಿದುಕೊಳ್ತೀವಿ. ಅಂಬೇಡ್ಕರ್ ಬಗ್ಗೆ ನಾನು ಕಂಟೆಂಟ್ ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನನಗೊಬ್ಬನ ಹೇಳ್ದ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ವಿಡಿಯೋ ಮಾಡಬೇಡ, ಕಾಂಟ್ರವರ್ಸಿ ಆಗ್ಬೋದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ಕಾಂಟ್ರವರ್ಸಿ ಅಲ್ಲ ರೀ, ಈ ದೇಶದ ಶಕ್ತಿ, ಈ ದೇಶದ ಸ್ಟ್ರೆಂತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಾವು ಜಾತಿ ಅನ್ನೋ ಕಾಲಮಲ್ಲಿ ಮಾತ್ರ ನಾನು ಬ್ರಾಹ್ಮಣ ಅನ್ನುವಂಥದ್ದು ಬರೀತೀರಿ, ಆ ಕಾಲಮ್ ಬಿಟ್ಟು ಹೊರಗೆ ಬಂದರೆ ನಾವು ಭಾರತೀಯರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಏಕತೆ, ಸಮಾನತೆ, ನಾವೆಲ್ಲರೂ ಭಾರತೀಯರು ಅನ್ನೋ ವಿಚಾರವನ್ನೇ ಹೇಳಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಬಲ್ಲವರು ಇತಿಹಾಸವನ್ನು ಸೃಷ್ಟಿ ಮಾಡುವವರು ಅಂತ. ಮೂಲಾಧಾರಗಳಿಲ್ಲದೆ ಇತಿಹಾಸ ಇಲ್ಲ ಅಂತ ನಾವು ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಓದಿದ್ದೀವಿ. ನಾವು ಓದುವ ಇತಿಹಾಸದಲ್ಲಿ ಮೂಲಾಧಾರಗಳೇ ಇಲ್ಲ, ಇತಿಹಾಸ ನಮಗೆ ಸರಿಯಾಗಿ ಓದಿಸೋದೇ ಇಲ್ಲ. ಇತಿಹಾಸದಲ್ಲಿ ನಾವೇನೇನೋ ಓದ್ತೀವಿ, ಸರಿನೋ ತಪ್ಪೋ ನಮ್ಗೆ ಗೊತ್ತಿರಲ್ಲ. ಅಂಬೇಡ್ಕರ್ ಕೇವಲ ಒಂದು ವರ್ಗಕ್ಕೆ, ಒಂದು ಸಮಾಜಕ್ಕೆ ಸೀಮಿತ ಆಗೋದು ಬೇಡ ರೀ. ಅಂಬೇಡ್ಕರನ್ನು ನಾವು ಪ್ರತಿಯೊಬ್ಬರು ಓದಲೇಬೇಕು. ಅಂಬೇಡ್ಕರನ್ನು ಓದಿದಾಗ ನಮ್ಮ ದೇಶದ ಚರಿತ್ರೆನೇ ನಮ್ಮ ಕಣ್ಮುಂದೆ ಬರುತ್ತೆ. ನಾವು ಕಲಿಯೋಣ, ಮತ್ತೊಬ್ಬರನ್ನ ಕಲಿಸೋಣ. ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.